ನಾಲ್ಕು ಜನ ಹೊತ್ಕೊಂಡು ಹೋಗುವಂಥ ಟೈಮ್ ಬರುತ್ತೆ ಅಂದ್ರಲ್ಲ ರಾಜಣ್ಣ ನೀವೇನೋ ತಿಳ್ಕೊಂಡು ಹೋಗ್ತೀರಾ ಚಿಕ್ಕ ಮಕ್ಳಿಗೆ ಹೋಗಿ ಕೇಳ್ರಿ ದೇವೇಗೌಡರು ಯಾರಂತ ಹೇಳ್ತಾರೆ ಏ ರಾಜಣ್ಣ ಯಾರು ನಂಗೆ ಗೊತ್ತಿಲ್ವಲ್ಲ ಈ ರಾಜ್ಯಕ್ಕೆ ಒಬ್ಬ ಮಣ್ಣಿನ ಮಗನಾಗಿ ದೇವೇಗೌಡರು ಕೊಡುಗೆ ಭಾಳ ದೊಡ್ಡದಿದ್ದಾರೆ ಸುಮ್ಮನೆ ಮಾತಾಡೋದಲ್ಲ ಈ ಚಿಲ್ಟಪಲ್ಟಗಳು ಸಾವಿರ ಮಾತಾಡಲಿ ರಾಜಣ್ಣನಂತ ಸಾವಿರಾರು ಜನ ಸಾವಿರ ಮಾತಾಡಲಿ ದೇವೇಗೌಡರು ಪ್ರಧಾನಿಯಾಗಿ ಮುಖ್ಯಮಂತ್ರಿಯಾಗಿ ಈ ರಾಜ್ಯಕ್ಕೆ ಮತ್ತು ಈ ದೇಶಕ್ಕೆ ಕೊಟ್ಟ ಕೊಡುಗೆ ಇದೆಯಲ್ಲ ಅಂತಿಂಥದ್ದಲ್ಲ ಐವತ್ತಾರು ಇಂಚಿನ ಎದೆಯ ಕಥೆಯನ್ನು ಕೇಳಿ ಸಂಭ್ರಮ ಕೊಡೋ ಈ ಮೂರ್ಖ ಜನರಿಗೆ ಕಾಶ್ಮೀರದಲ್ಲಿ ಓಪನ್ ಜೀಪಲ್ಲಿ ಹೋಗುವಂಥ ಧೈರ್ಯವನ್ನು ತೋರಿಸಿದ ಮೊಟ್ಟ ಮೊದಲ ಪ್ರಧಾನಿ ದೇವೇಗೌಡರು ಅನ್ನೋದು ಗೊತ್ತಿರಲಿ ಅಂತ ಹೇಳ್ತಾ ನಮಸ್ಕಾರ ಸ್ನೇಹಿತರೆ ರಾಜಣ್ಣ ಕಾಂಗ್ರೆಸ್ ನಾಯಕರಂತೆ ರಾಜಣ್ಣ ನನಗೆ ಗೊತ್ತಿಲ್ಲ ಯಾರಂದ ಅವರು ಅಂತ ರಾಜಣ್ಣ ಯಾರಂತ ಗೊತ್ತಿಲ್ಲ ನಾನು ಪತ್ರಕರ್ತ ರೀ ಎಲ್ಲೋ ಏನೊಂದು ಅಲ್ಲಿ ಇಲ್ಲೇನೋ ಏನು ಕ್ಲಾರಿಟಿನೇ ಸಿಗ್ತಾಯಿಲ್ಲಪ್ಪ ರಾಜಣ್ಣ ಯಾರಂತ ಹೋಗಿ ಚಿಕ್ಕ ಮಕ್ಳಿಗೆ ಹೋಗಿ ಕೇಳಿ ಯಾರು ಯಾರಂತ ಹೇಳ್ತಾರೆ ಚಿಕ್ಕ ಮಕ್ಳಿಗೆ ಹೋಗಿ ಕೇಳ್ರಿ ಯಾರು ಯಾರಂತ ಹೇಳ್ತಾರೆ ಏ ರಾಜಣ್ಣ ಯಾರನ್ನ ನಂಗೆ ಗೊತ್ತಿಲ್ವಲ್ಲ ನಾಲ್ಕು ಜನ ಹೊತ್ಕೊಂಡು ಹೋಗುವಂಥ ಟೈಮ್ ಬರುತ್ತೆ ಅಂದ್ರಲ್ಲ ರಾಜಣ್ಣ ನೀವೇನೋ ತಿಳ್ಕೊಂಡು ಹೋಗ್ತೀರಾ ನಿಮ್ಗೆ ಜನ ಬೇಡವಾ ಹಾಗೆ ಆಕಾಶದಲ್ಲಿ ಹಾರ್ಕೊಂಡು ಹೋಗ್ತೀರಾ ನಾಚಿಕೆ ಆಗೋದಿಲ್ವ ಯಾರ ಬಗ್ಗೆ ಮಾತಾಡ್ತಿದ್ದೀರಾ ದೇವೇಗೌಡ್ರ ಬಗ್ಗೆ ದೇವೇಗೌಡರು ಜೆ ಡಿ ಎಸ್ಸಿನ ನಾಯಕರು ದೇಶದ ಮಾಜಿ ಪ್ರಧಾನಿ ಮಾಜಿ ಮುಖ್ಯಮಂತ್ರಿ ಇವಿಷ್ಟೇ ಅಲ್ಲ ದೇವೇಗೌಡರು ಐದು ವರ್ಷ ಪೂರ್ಣಾವಧಿಯಾಗಿ ಪ್ರಧಾನಿಯಾಗಿ ಉಳ್ಕೊಂಡಿದ್ದರೆ ನೆಹರು ನಂತರ ಭಾರತ ಕಂಡ ಅತ್ಯುತ್ತಮ ಪ್ರಧಾನಿ ಆಗ್ತಾ ಇದ್ರು ಅಂತ ಹೇಳಿ ಹೇಳಿದ್ದು ಅವರ ಕಾಲಾವಧಿಯಲ್ಲಿ ಕ್ಯಾಬಿನೆಟ್ ಸೆಕ್ರೆಟರಿಯಾಗಿದ್ದ ಟಿ ಎಸ್ ಆರ್ ಸುಬ್ರಹ್ಮಣ್ಯನ್ ಒಂದ್ಸಲ ನಾನು ದೇವೇಗೌಡರ ಬಗ್ಗೆ ಒಂದು ಆರ್ಟಿಕಲ್ ಬರಿತಾ ಇದ್ದೆ ಆಶ್ಚರ್ಯ ಆಗೋಯ್ತು ನನಗೆ ಎಷ್ಟು ಕೆಲಸ ಮಾಡಿದ್ದಾರೆ ದೇವೇಗೌಡರು ಅಂತ ಏ ನೀರಾವರಿ ಕ್ಷೇತ್ರದ ಬಹಳ ದೊಡ್ಡ ಸಾಧಕರೇ ದೇವೇಗೌಡರು ಇವತ್ತು ಬೆಂಗಳೂರು ಸೇರಿದ ಹಾಗೆ ಮಂಡ್ಯ ಸುತ್ತಮುತ್ತಲಿನ ಅನೇಕ ಜಿಲ್ಲೆಗಳು ಇವತ್ತು ನೀರು ಕುಡಿತಾ ಇದ್ದಾವೆ ಕಾವೇರಿ ನೀರನ್ನ ಕುಡಿದು ಇವತ್ತಿಗೆ ಆ ದಾಹ ತಣಿತಾ ಇದೆ ಅಲ್ಲಿನ ಕೃಷಿ ಕೈಗಾರಿಕೆಗಳು ದೊಡ್ಡ ಮಟ್ಟದಲ್ಲಿ ಬೆಳೀತಿದೆ ಅದಕ್ಕೆ ಬರಪೂರ್ತಿಯಾದಂತಹ ನೀರನ್ನ ಒದಗಿಸಿದ ಶಕ್ತಿ ಅಂತಿದ್ರೆ ಅದು ದೇವೇಗೌಡರು ಕೃಷ್ಣ ನದಿ ನೀರ ಹಂಚಿಕೆಯಿಂದ ಹಿಡಿದು ಕಾವೇರಿ ಸಮಸ್ಯೆಗಳಿಂದ ಹಿಡಿದು ಪ್ರತಿ ಒಂದು ವಿಚಾರದಲ್ಲೂ ದೇವೇಗೌಡರ ಕೊಡುಗೆ ಬಹಳ ದೊಡ್ಡದಿದೆ ರೀ ಸುಮ್ಮನೆ ಮಾತಾಡಬಾರ್ದು ದೇವೇಗೌಡರ ಬಗ್ಗೆ ಬಾಯಿ ಬಂದಂಗೆಲ್ಲ ಮಾತಾಡಬಾರ್ದು ಅದೇ ಈ ಕಾವೇರಿ ಸಮಸ್ಯೆ ಬುಗಿಲೆದ್ದಾಗ ಅವರ ಪ್ರಸ್ತಾವ ಮಾಡಿದ್ದನ್ನು ತಿರಸ್ಕರಿಸಿದಾಗ ನೊಂದು ರಾಜೀನಾಮೆ ಕೊಟ್ಟು ಹೊರಗೆ ಬಂದಂಥ ರೀ ದೇವೇಗೌಡರು ಕುಟುಂಬ ರಾಜಕಾರಣ ಇನ್ನೊಂದು ರಾಜಕಾರಣ ಅದು ಇದು ಟೀಕೆ ಟಿಪ್ಪಣಿಗಳು ಪ್ರತಿಯೊಬ್ಬರು ಮಾಡ್ತಾ ಬರ್ಬೋದು ಎಲ್ಲ ಪಕ್ಷದಲ್ಲೂ ಎಲ್ಲ ಸಂಘಟನೆಗಳಲ್ಲೂ ಎಲ್ಲ ಸಂಸ್ಥೆಗಳಲ್ಲೂ ಕುಟುಂಬ ರಾಜಕಾರಣ ಇರ್ತವೆ ಕೌಟುಂಬಿಕ ಸ್ವಾರ್ಥಗಳಿರ್ತವೆ ಇಲ್ಲಿ ಕಾಣಿಸ್ತದಲ್ಲ ಯಾಕೆಂದ್ರೆ ಇವರ ಪ್ರಭಾವ ಜಾಸ್ತಿ ಇದೆಯಲ್ಲ ಹಾಗಾಗಿ ಹೇಳಿಬಿಡೋದು ಇವತ್ತು ರಾಷ್ಟ್ರೀಯ ಹೆದ್ದಾರಿ ಗೊತ್ತಾ ರಾಷ್ಟ್ರೀಯ ಹೆದ್ದಾರಿ ಅಂದರೆ ಚತುಷ್ಪಥ ಆರು ಪಥ ಎಂಟು ಪಥ ಆ ಪಥ ಈ ಪಥ ಅಂತ ಹೇಳಿ ಎಂಟು ಹತ್ತು ಗಂಟೆಗಳಿದ್ದಂತಹ ದಾರಿಯನ್ನು ಕೇವಲ ಮೂರ್ನಾಲ್ಕು ಗಂಟೆ ಅವಧಿಯಲ್ಲಿ ತಲುಪು ಹಾಗೆ ಮಾಡಿದಂತಹ ಆ ಬೃಹತ್ ಹೆದ್ದಾರಿ ನಿರ್ಮಾಣದ ಹಿಂದೆ ಅಟಲ್ ಬಿಹಾರಿ ವಾಜಪೇಯಿ ಇದಾರೆ ಅಂತ ನಾವು ಹೇಗೆ ಮಾತಾಡ್ತೀವೋ ಇವತ್ತು ರಾಷ್ಟ್ರೀಯ ಹೆದ್ದಾರಿಗೆ ಸಂಬಂಧಪಟ್ಟಂಗೆ ಅಟಲ್ ಬಿಹಾರಿ ವಾಜಪೇಯಿ ಅವರಿಗೆ ನಾವು ಹೇಗೆ ಕ್ರೆಡಿಟ್ ಕೊಡ್ತಾ ಇದ್ದೀವೋ ಅದಕ್ಕಿಂತ ಮುಂಚಿತವಾಗಿ ರಾಷ್ಟ್ರೀಯ ಹೆದ್ದಾರಿಯಿಂದ ದೇಶದ ಅಭಿವೃದ್ಧಿ ಸಾಧ್ಯ ಅಂತ ಹೇಳಿ ಕ್ಯಾಬಿನೆಟ್ ನಿರ್ಧಾರ ಕೈಗೊಂಡು ಅದಕ್ಕೆ ಚಾಲನೆ ನೀಡುತ್ತಾ ದೇವೇಗೌಡರು ದಿಲ್ಲಿ ಮೆಟ್ರೋ ಮಹಿಳಾ ವಿಧೇಯಕ ಪೆಟ್ರೋಲಿಯಂ ಕ್ಷೇತ್ರದ ಸಂಶೋಧನೆ ಲೋಕ್ಪಾಲ್ ಮಸೂದೆ ಹೀಗೆ ಹತ್ತು ಹಲವಾರು ವಿಚಾರಗಳಲ್ಲಿ ದೇವೇಗೌಡರ ಕೊಡುಗೆ ಭಾಳ ದೊಡ್ದಿದ್ರೆ ಹೇಳ್ತಾ ಹೋದರೆ ಭಾಳ ವಿಸ್ತಾರವಾಗಿ ಹೇಳಬೇಕು ಅದಕ್ಕೋಸ್ಕರ ಇನ್ನೊಂದು ಸಹ ಎಪಿಸೋಡ್ ಮಾಡ್ತೀನಿ ನಾನು ಇವತ್ತು ಮೇಲ್ನೋಟಕ್ಕೆ ಮಾತಾಡೋಕ್ಕೆ ಬಂದಿರೋದು ದೇವೇಗೌಡರ ಬಗ್ಗೆ ದೇವೇಗೌಡರು ಆಳ ಅಗಲವನ್ನು ಮಾತಾಡಿದ್ರೆ ನಾನು ಗಂಟೆ ಗಟ್ಟಲೆ ಮಾತಾಡ್ತೀನಿ ಅವರು ರಾಜಕೀಯದ ಶಕುನಿ ಷಡ್ಯಂತ್ರ ಮಾಡ್ತಾರೆ ಅವರಿಗೆ ಮಕ್ಕಳ ಮೇಲೆ ಪ್ರೀತಿ ಇನ್ನೊಂದು ಪ್ರೀತಿ ಆ ಪ್ರೀತಿ ಸಾವಿರ ಹೇಳಬಹುದು ರಾಜಕೀಯ ಅಂದ ಮೇಲೆ ತಂತ್ರಗಾರಿಕೆ ಮಾಡಲೇಬೇಕು ರಾಜಕಾರಣದಲ್ಲಿ ತಂತ್ರಗಾರಿಕೆ ಅಂದ ಮೇಲೆ ರಾಜಕಾರಣ ಯಾಕೆ ಮಾಡೋಕ್ಕೆ ಬರಬೇಕು ರಾಜಕಾರಣಕ್ಕೆ ಬರೋದೇ ನಾವು ಅಧಿಕಾರ ಹೇಳಿ ಅಧಿಕಾರಕ್ಕೋಸ್ಕರ ರಾಜಕೀಯ ಸ್ಟ್ರಾಟಜಿನ ಯೂಸ್ ಮಾಡಬೇಕು ಮಾಡ್ತಾರೆ ಬಿಡ್ರಿ ದೇವೇಗೌಡರು ಇದೇ ಕಾವೇರಿ ವಿವಾದ ಆದಾಗ ಸಿದ್ದರಾಮಯ್ಯನವರು ಅದೇ ಸಿದ್ದರಾಮಯ್ಯ ಸರ್ಕಾರ ಇದ್ದಾಗ ಕಾವೇರಿ ವಿವಾದ ಬುಗಲೇ ಬುಗಲೆದ್ದಿತ್ತು ಜೈಲಿತದ ಹಠ ಧೋರಣೆ ಕಾಣಿಸ್ತಾ ಇತ್ತು ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಹೋಗಿದ್ದು ಎಲ್ಲಿಗೆ ದೇವೇಗೌಡ್ರು ಮನೆಗೆ ದೇವೇಗೌಡರು ಇಂಟರ್ಫೇರ್ ಆದ್ಮೇಲೆ ಜೈಲಿತ ಸುಮ್ಮನಾಗ್ತಾಳೆ ಅದಾದಮೇಲೆ ಸುಪ್ರೀಂ ಕೋರ್ಟ್ ತೀರ್ಮಾನ ಟ್ರಿಬ್ಯುನಲ್ಲು ಇನ್ನೊಂದು ಅದಾದಮೇಲೆ ಆ ಹಂತದಲ್ಲಿ ದೊಡ್ಡ ಮಟ್ಟದ ಒತ್ತಡ ಇದ್ದಾಗ ಈ ರಾಜ್ಯಕ್ಕೆ ಒಬ್ಬ ಮಣ್ಣಿನ ಮಗನಾಗಿ ದೇವೇಗೌಡರ ಕೊಡುಗೆ ಭಾಳ ದೊಡ್ಡದಿದ್ದಾರೆ ಸುಮ್ಮನೆ ಮಾತಾಡೋದಲ್ಲ ಆದಷ್ಟು ಬೇಗ ನಾಲ್ಕು ಜನ ಹೊತ್ಕೊಂಡು ಹೋಗುವಂಥ ಸಂದರ್ಭ ಬರುತ್ತೆ ರಜಣ್ಣ ಮಾತಾಡಬಾರ್ದು ಹಾಗೆಲ್ಲ ನೀವು ಯಾರಂತ ನಮಗೆ ಗೊತ್ತಿಲ್ಲ ಅಂತ ತಿಳ್ಕೊಳ್ಳೋಣ ಪ್ರಯತ್ನ ಪಡುತ್ತೇನೆ ಮತ್ತು ನನಗೆ ಅದು ಪುರುಸೊತ್ತು ಇಲ್ಲ ತಮ್ಮಗೆ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಯಾವ ಸ್ವಾತಂತ್ರ್ಯ ಹೋರಾಟದಲ್ಲೂ ಇಲ್ಲ ಯಾವುದೋ ಒಂದು ಕಷ್ಟಪಟ್ಟ ದೇವೇಗೌಡ ಥರ ಒಂದು ಪಕ್ಷವನ್ನು ಕಟ್ಟಿ ಈ ರಾಜ್ಯಕ್ಕೋಸ್ಕರ ಹೋರಾಟಗಳನ್ನು ಮಾಡಿ ಮಣ್ಣಿನ ಮಗ ಅನಿಸ್ಕೊಂಡಂಥ ಯಾವುದೇ ರೀತಿಯ ಇತಿಹಾಸವೂ ನಿಮ್ಮ ಹಿಂದೆ ಇಲ್ಲ ಇದ್ದಿದ್ರೆ ನಮ್ಗೆ ಗೊತ್ತಾಗಬೇಕಿತ್ತಲ್ಲ ಗೊತ್ತಿಲ್ಲ ಅಂದಮೇಲೆ ನೀವೇನೂ ಅಲ್ಲ ಯಾವುದೇ ಒಬ್ಬ ವ್ಯಕ್ತಿನ ಅದು ದೇವೇಗೌಡ ವ್ಯಕ್ತಿ ಒಬ್ಬ ಬಂದು ಅವರ ನಾಲ್ಕು ಜನ ಹೊತ್ಕೊಂಡು ಹೋಗುವಂಥ ಅವರ ಆ ದಿನಗಳ ಬಗ್ಗೆ ಅಂತ್ಯದ ಬಗ್ಗೆ ಮಾತಾಡೋದಿದೆಯಲ್ಲ ಒಂದು ಯೋಚನೆ ಮಾಡಬೇಕು ನೀವು ನೀವೇನಿಲ್ಲಿ ಶಾಶ್ವತವಾಗಿ ಗೂಟ ಹೊಡ್ಕೊಂಡಿರ್ತೀರಾ ಅಂತ ಕುಮಾರಸ್ವಾಮಿ ಯಾವಾಗಲೂ ಹೇಳ್ತಾರೆ ಈ ಮಾತನ್ನು ಏನು ಗೂಟ ಹೊಡ್ಕೊಂಡಿರ್ತಾರ ಅಂತ ನೀವು ಯಾರು ಗೂಟ ಹೊಡ್ಕೊಂಡಿರಲ್ಲ ಹಾಗೆ ನೀವೆಲ್ಲ ಸತ್ತ ಮೇಲೆ ನಿಮಗೆ ನಾಲ್ಕು ಜನ ಹೊರಬೇಕು ಸತ್ತ ತಕ್ಷಣ ನೀವೇನು ತಿಳ್ಕೊಂಡು ಹೋಗ್ಬಿಟ್ಟು ಸ್ಮಶಾನದಲ್ಲಿ ಹೋಗಿ ಮಲ್ಗಾರ ಇದನ್ನು ಅರ್ಥ ಮಾಡ್ಕೋಬೇಕು ಬರೀ ರಾಜಣ್ಣ ಅಂತವ್ರು ಮಾತ್ರ ಅಲ್ಲ ಚಿಲ್ಟು ಪಲ್ಟು ಚಿಲ್ಲರೆಗಳೆಲ್ಲ ದೇವೇಗೌಡರ ಬಗ್ಗೆ ಮಾತಾಡ್ತಿದ್ದಾರೆ ಏನೂ ಗೊತ್ತಿಲ್ಲ ತಲೆಯಲ್ಲಿ ಲದ್ದಿ ತುಂಬಿಕೊಂಡಿದೆ ಒಂದಿಷ್ಟು ವಿಷ ತುಂಬಿಕೊಂಡಿದೆ ಈ ಪಲ್ಟಗಳ ಸಾವಿರ ಮಾತಾಡಲಿ ರಾಜಣ್ಣನಂತ ಸಾವಿರಾರು ಜನ ಸಾವಿರ ಮಾತಾಡಲಿ ರಾಜಕೀಯ ಸ್ಟ್ರಾಟಜಿ ಸಿದ್ಧಾಂತ ಅದು ಇದು ಏನೇ ಇರಲಿ ದೇವೇಗೌಡರು ಪ್ರಧಾನಿಯಾಗಿ ಮುಖ್ಯಮಂತ್ರಿಯಾಗಿ ಈ ರಾಜ್ಯಕ್ಕೆ ಮತ್ತು ಈ ದೇಶಕ್ಕೆ ಕೊಟ್ಟ ಕೊಡುಗೆ ಇದೆಯಲ್ಲ ಅಂತಿಂಥದ್ದಲ್ಲ ಐವತ್ತಾರು ಇಂಚಿನ ಎದೆಯ ಕಥೆಯನ್ನು ಕೇಳಿ ಸಂಭ್ರಮ ಪಡೋ ಈ ಮೂರ್ಖ ಜನರಿಗೆ ಕಾಶ್ಮೀರದಲ್ಲಿ ಓಪನ್ ಜೀಪಲು ಹೋಗುವಂಥ ಧೈರ್ಯವನ್ನು ತೋರಿಸಿದ ಮೊಟ್ಟ ಮೊದಲ ಪ್ರಧಾನಿ ದೇವೇಗೌಡರು ಅನ್ನೋದು ಗೊತ್ತಿರಲಿ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತೀನಿ ನಮಸ್ಕಾರ